ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. 2024-23 ಸಾಲಿಂದು ಫೈನಲ್ ಎಕ್ಸಾಮ್ ನಿಮಗೆ ಬ್ಲೂ ಪ್ರಿಂಟ್ ಅದೇ ರೀತಿ ನಿಮಗೆ ಮಾಡಲ್ ಕ್ವಶನ್ ಪೇಪರನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬ್ಲೂ ಪ್ರಿಂಟ್ ಅದೇ ರೀತಿ ಮಾಡಲ್ ಕ್ವಶನ್ ಪೇಪರ್ ಕೂಡ ಇದೆ. ನಿಮಗೆ ಇವೆರಡು ಬೇಕಂದರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಎಷ್ಟು ಕ್ವಶನ್ ಇರ್ತಾವೆ ಅಂದರೆ 30 ಕ್ವಶನ್ ಅಂತಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂಬರ್ ಆಫ್ ಕ್ವಶನ್ 30 ಅಂತ. ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ ಬಂದುಬಿಟ್ಟು 80 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬುಕ್ ವೈಸ್ ಕೊಟ್ಟಿದ್ದಾರೆ, ಎಷ್ಟು 1 ಮಾರ್ಕ್ಸ್ ಎಷ್ಟು, 4 ಮಾರ್ಕ್ಸ್ ಎಷ್ಟು, ಅದೇ ರೀತಿ 6 ಮಾರ್ಕ್ಸ್ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಮಾರ್ಕ್ಸು. 2D ಬಂದ್ಬಿಟ್ಟು 1 ಮಾರ್ಕ್ಸು, 4 ಮಾರ್ಕ್ಸ್ ಕೊಟ್ಟಿರ್ತೀವಿ. ಗ್ರಾಮರಲ್ಲಿ ಒಂದು ಪ್ಯಾಸಿವ್ ಫಾರ್ಮ್ ಇರುತ್ತೆ. ಅದೇ ರೀತಿ ಸನ್ನಿ ಮಾರ್ನಿಂಗು 1 ಮಾರ್ಕ್ಸು, 6 ಇರುತ್ತೆ ರೆಕಾರ್ಡ್ ಸ್ಪೀಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮಾರ್ಕ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಐ ಬಿಲೀವರ್ ಬುಕ್ ವಿಲ್ ನೆವರ್ ಡಿಸಪಿಯರ್, ಅದು ಕೂಡ 1 ಮಾರ್ಕ್ಸ್ ಒಂದು, 4 ಮಾರ್ಕ್ಸ್ ಒಂದು, ಈ ರೀತಿ ಇದೆ. ಪ್ಯಾಸಿವ್ ಫಾರ್ಮು, ಎಕ್ಸ್ಪ್ರೆಷನ್, ರಿಪೋರ್ಟ್ ಸ್ಪೀಚು, ಲಿಂಕರ್ಸು ಅವನ್ನೆಲ್ಲ ಕೊಟ್ಟಿದ್ದಾರೆ. ಗ್ರಾಮರಿಕ್ ಪಾರ್ಟು, ಗ್ರಾಮರಿಕ್ ಪಾರ್ಟ್ ನಿಮಗೆ ಸುಲಭ ಬೇಕಂದರೆ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನೀವು ಸಿಲೆಬಸ್ನ, ಬುಕ್ಸ್ನ, ಚಾಪ್ಟರ್ಸ್ನ, ಅದೇ ರೀತಿ ಆ ಪೊಯಮ್ನ ನೀಟಾಗಿ ನೀವು ಸುಮಾರು ಸಲ ಓದಿದ್ರೆ ನಿಮಗೆ ಯಾವುದೇ ರೀತಿ ಟೆನ್ಷನ್ ಅಲ್ಲಿ ನೀವು ಆರಾಮಾಗಿ ಬರೆದಾಕ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಯಾವ ಚಾಪ್ಟರ್ಗೆ ಎಷ್ಟು ಅಂತ. ನಂತರ ಪೊಯೆಟ್ರಿ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಅಂತ ಕೊಟ್ಟಿದ್ದಾರೆ, 6 ಮಾರ್ಕ್ಸ್ ಯಾವುದು, ವಾಟರ್ ಮತ್ತು ಆನ್ ಚಿಲ್ಡ್ರನ್ 6 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಪ್ಯಾಸೇಜ್ ಫಾರ್ಮು, ಪ್ರೊನೌನ್ಸು, ಡೈಲಾಗ್ ರೈಟಿಂಗು, ಪ್ಯಾಸೇಜ್ ಫಾರ್ಮು ಅವನ್ನೆಲ್ಲ ಕೂಡ ಎಷ್ಟು ಮಾರ್ಕ್ಸ್ ಅಂತ ಮೇಲೆ ಲೆಟರ್ ರೈಟಿಂಗು, ಜಾಬ್ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ಅಂದರೆ ಮಲ್ಟಿಪಲ್ ಕ್ವಶನ್ಸ್ ಕ್ವಶನ್ ಇರ್ತವೆ, 4 ಮಾರ್ಕ್ಸ್ ಕ್ವಶನ್ ಕೂಡ ಇರ್ತವೆ. ಅದರಲ್ಲಿ 4 ಬಂದ್ಬಿಟ್ಟು ಪೊಯಮಿಂದ, 6 ಬಂದ್ಬಿಟ್ಟು ಲೆಸನಿಂದ ಇರ್ತದೆ. 6 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು, 1 ಬಂದ್ಬಿಟ್ಟು ಡ್ರಾಮಾಯಿಂದ, 1 ಬಂದ್ಬಿಟ್ಟು ಪೊಯಮಿಂದ ಅಂತ ಅಲ್ಲಿ ಯಾವುದನ್ನ ಮೆನ್ಷನ್ ಮಾಡಿದ್ದಾರೆ. ಗ್ರಾಮರ್ಗೆ ಬಂದ್ಬಿಟ್ಟು ಐ ಆಮ್ ಮ್ಯಾಂಡೇಟ್ರಿ ಯಾವ್ದು ಹೇಳಿದ್ದಾರೆ ಅದರಿಂದನೇ ಬರುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್ ಬಗ್ಗೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಎಮ್ ಸಿ ಕ್ಯೂ ಯಾವ ರೀತಿ ಇರುತ್ತೆ, ಯಾವುದ್ರಲ್ಲಿರುತ್ತೆ ಅಂತ, ಎಷ್ಟು ಇರುತ್ತೆ ಅಂತ ಕೊಟ್ಟಿದ್ದಾರೆ. SA1, SA2, SA3 ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ ಎಷ್ಟು ಐಡಿಯಾ ಬರುತ್ತೆ ಹೆಂಗೆ ಅಂತ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ಈ ಬ್ಲೂ ಪ್ರಿಂಟ್ನ ನೋಡಿ, ಇಲ್ಲಿ ಎಮ್ ಸಿ ಕ್ಯೂ ಎಷ್ಟಿರುತ್ತೆ, ಹೆಂಗೆ ಅಂಡರ್ಸ್ಟ್ಯಾಂಡಿಂಗು, ಅಪ್ಲೈ, ಅನಾಲಿಟಿಕ್, ಎವಾಲ್ಯೂಟಿವ್, ಕ್ರಿಯೇಟಿವ್ ಅಂದರೆ ಯಾವ ರೀತಿ ಇರುತ್ತೆ ಪೇಪರ್ ಅಂತ, ಟಫ್ ಇರುತ್ತಾ, ಮೀಡಿಯಂ ಇರುತ್ತೆ, ಆ ರೀತಿ ಯಾವ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಕ್ರಿಯೇಟಿವಿಟಿ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಥಿಂಕ್ ಮಾಡಿ ಬರೆಯ ಥರ ಇರುತ್ತೆ. ರಿಮೆಂಬರ್ ಅಂದರೆ ಸಿಂಪಲ್ ಆಗಿರುತ್ತೆ, ನೀವು ಜಸ್ಟ್ ರಿಮೆಂಬರ್ ಮಾಡೋದು. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸ್ವಲ್ಪ ಕ್ವಶನಲ್ಲಿ ರೇಂಜ್ಗೆ ಕ್ವಶನಲ್ಲಿ ಒಂಥರ ಕೊಟ್ಟಿರ್ತಾರೆ, ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೋಬೋದು. ಇಲ್ಲಿ ನಂಬರ್ ಆಫ್ ಅವರ್ಸು ಎಷ್ಟು ಅಂತ ಕೊಟ್ಟಿದ್ದಾರೆ, ನಂಬರ್ ಆಫ್ ಮಾರ್ಕ್ಸ್ ಎಷ್ಟು ಇದೆ ಅಂತ ಕೇಳ್ತಾರೆ. ರಿಮೆಂಬರಲ್ಲಿ ಲಾಟ್ಸ್ ಅವರ್ಸ್ ಅಂತ ಎರಡು ಡಿಫ್ರೆನ್ಸ್ ಬಿಟ್ಟಿದ್ದಾರೆ. ಇಲ್ಲಿ ಎಮ್ ಸಿ ಕ್ಯೂ ಎಷ್ಟು, SA ಎಷ್ಟು ಅದನ್ನು ಮೆನ್ಷನ್ ಮಾಡಿದ್ದಾರೆ, ನೋಡ್ಕೋಬೋದು. ಜಸ್ಟ್ ನೀವು ನೋಡ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ಅಂತ. ಇದು ಮಳ ಕ್ವಶನ್ ಪೇಪರ್ ಒಂಥರದ್ದು ಬ್ಲೂ ಪ್ರಿಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ನಿಮಗೆ ಸುಲಭ ರೀಸಿಯಲ್ಲಿ, ಅಪ್ಲೈ, ಅನಲೈಸ್, ಎವಾಲ್ಯೂಟ್ ಅಂದರೆ ಒಂದು ಸ್ವಲ್ಪ ಮೀಡಿಯಂ ಲೆವೆಲಲ್ಲಿ, ಕ್ರಿಯೇಟಿವ್ ಅಂತ ಇದ್ದರೆ ಸ್ವಲ್ಪ ಟಫ್ ಅಂತ ಹೇಳೋಕ್ಕಾಗೋದಿಲ್ಲ, ಈ ಕಡೆ ಇದು ಅಂದರೆ ಟಫ್ ಅಂದ್ಕೊಳ್ಳಿ. ಕ್ರಿಯೇಟಿವಿಟಿ ಅಂದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಕ್ರಿಯೇಟಿವಿಟಿಯಲ್ಲಿ ಯಾವುದೋ 1, 2 ಇದೆ, ಕಡಿಮೆ ಇದೆ, ಇಲ್ಲಿ 5 ಮಾರ್ಕ್ಸು, ಅಲ್ಲಿ 5 ಮಾರ್ಕ್ಸು, ಆ ರೀತಿ ನಿಮಗೆ ಟಫ್ ಕಡಿಮೆ ಇದೆ ಅಂತ ತಿಳ್ಕೊ ಗೊತ್ತಾಗುತ್ತೆ. ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ. ಇದು ಬಂದ್ಬಿಟ್ಟು ಬ್ಲೂ ಪ್ರಿಂಟ್ ಆಗಿರುತ್ತೆ ವಿದ್ಯೆ. ನಂತರ ವಿದ್ಯಾರ್ಥಿಗಳೇ, ಮಾಡರ್ನ್ ಕ್ವಶನ್ ಪೇಪರ್ಗೆ ಬರ್ತೀನಿ. ಮಳ ಕ್ವಶನ್ ಪೇಪರ್ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಕ್ವಶನ್ಸ್ ಎಷ್ಟು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಷ್ಟು ಅಂತ, 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಜಸ್ಟ್ ನೀವು ಇದನ್ನು ನೋಡ್ ಮಾಡ್ಕೊಳ್ಳಿ. ಇದೇ ಚಾಪ್ಟರಲ್ಲಿ ಬರುತ್ತೆ, ಇದೇ ರೀತಿ ಇದೇ ಮಾದರಿಯಲ್ಲಿ ಬರುತ್ತೆ, ಬಟ್ ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಿದ್ದಿಲ್ಲ. ಮಾಡಲ್ ಕ್ವಶನ್ ಪೇಪರ್ದು ಕೂಡ ಜಾಸ್ತಿ ಬರುತ್ತೆ ನಿಮಗೆ, ಅದು ಕೂಡ ನೋಡ್ಕೊಳ್ಳಿ. ಇಲ್ಲಿ ಮೊದಲು ಬಂದ್ಬಿಟ್ಟು ಎಮ್ ಸಿ ಕ್ಯೂ ಸೇಮ್ 10 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಆರಾಮಾಗಿ ನೀವು 10 ತಗೋಬೋದು, ನೀವು ನೀಟಾಗಿ ಕಲ್ತ್ಕೊಂಡ್ರೆ ಈಸಿ ಇರುತ್ತೆ, ಅದು ತಿಳಿದಿಲ್ಲ ಅಂತ. ಗ್ರಾಮರ್ಟಿಕ್ ಬಂದರೆ ರೈಟ್ ವರ್ಬು, ಅದೇ ರೀತಿ ಫಿಲಿಂದ ಬೆಲೆಕ್ಸ್ ಲಿಂಕರ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಕ್ಕೆ ಯಾವುದು ಅಂತ ನೋಡ್ಬೋದು. ನಂತರ ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ಮ್ಯಾಚಿಂಗ್ ಮಾಡೋದು, ಕಾಲಮ್ ಎ ಮತ್ತು ಕಾಲಮ್ ಬಿ ಮ್ಯಾಚಿಂಗ್ ಮಾಡೋದು, ಅದು ಕೂಡ ಈಸಿ ಇರುತ್ತೆ. ನಂತರ ಪೊಯೆಟ್ರಿ ಕೊಟ್ಟಿದ್ದಾರೆ, 6 × 4 = 24 ಅಂದರೆ ನೀವು ಎನಿ 6 ಆನ್ಸರ್ ಮಾಡೋಕ್ಕಾಗುತ್ತೆ. ಔಟ್ ಆಫ್ ಎಷ್ಟಿದೆ ಅಂದರೆ 14, 23, 9ರಲ್ಲಿ 6 ಆನ್ಸರ್ ಮಾಡೋಕ್ಕಾಗುತ್ತೆ. ನಂತರ ಇದು ಲಾಂಗು, 6 ಮಾರ್ಕ್ಸ್ ತಂದು ಇದು ಆರಾಮಾಗಿ ಬರಿಬೋದು. ವಾಟರ್ದು ಒಂದು, ಡೊನಾಲಾರ, ಡೊನಾ ಗಂಜಾಲ ಅದ್ರ ಬಗ್ಗೆ ಕೂಡ ಕೇಳಿದ್ದಾರೆ. ಸನ್ನಿ ಮಾರ್ನಿಂಗ್ದು ನೋಡ್ಕೋಬೋದು. ಇದು ಮತ್ತು ವೆರಿ ಈಸಿ, ಇಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನು ನೋಡ್ಕೋಬೋದು, ಅದು ಈಸಿ ಇರುತ್ತೆ, ಅದನ್ನು ಕೂಡ ನೋಡ್ಕೋಬೋದು. ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನು ನೋಡ್ಕೋಬಿಟ್ಟು ಆನ್ಸರ್ ಮಾಡೋದು, ಆನ್ಸರ್ ಅಲ್ಲೇ ಇರುತ್ತೆ. ಜಸ್ಟ್ ನೀವು ತಲೆ ಓಡಿಸೋ ಸ್ವಲ್ಪ ಆರಾಮ ಬರಿಬೋದು. ಇದು ಈಸಿ ಅನ್ಕೋತೀನಿ, ಮಕ್ಕಳುಗಳಿಗೆ ಕಷ್ಟ ಆಗೋದಿಲ್ಲ. ನಂತರ ಅಂಡರ್ಸ್ಟ್ಯಾಂಡಿಂಗ್ ಪ್ಯಾರಾಗ್ರಾಫು, ಅದೇ ರೀತಿ ಒಂದು ಇಂಟರ್ವ್ಯೂವಲ್ಲಿ ಯಾವ ರೀತಿ ಇದು ಮಾಡ್ತಾರೆ, ಪರ್ಮಿಷನ್ ಅದು ಕೊಟ್ಟಿದ್ದಾರೆ. ರಿಪೋರ್ಟ್ ಮಾಡೋದು, ಅದೇ ರೀತಿ ಗ್ರಾಮರೆಟಿಕ್ಕು, ಇದು ಒಂದಕ್ಕೊಂದು ಲಿಂಕ್ ಹೇಗಾಗುತ್ತೆ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ ಯಾವ ರೀತಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ನಂತರ ಅಡ್ವರ್ಟೈಸ್ಮೆಂಟ್ ಹಿಂದಿ ಪೇಪರಲ್ಲಿ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಬರಬೇಕು ಅಂತ, ಇದು ವೆರಿ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಬ್ಲೂ ಪ್ರಿಂಟ್ ಈ ರೀತಿ ಇದೆ, ನೋಡ್ಕೊಳ್ಳಿ. ಇನ್ ಕೇಸ್ ಏನೇ ಡೌಟ್ ಇದೆ ಕಮೆಂಟ್ ಮಾಡಿ. ಬೇಕಾದ ಯಾವುದಾದ್ರೂ ಟಾಪಿಕ್ ಬಗ್ಗೆ ನೀವು ವೀಡಿಯೋ ಮಾಡಬೇಕು ಅಂದರೆ
ಹೇಳಿ ಅದನ್ನು ಕೂಡ ಮಾಡ್ತೇನೆ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ PUC ವಿದ್ಯಾರ್ಥಿಗಳಿಗೆ.